ನಮಸ್ತೆ ಸರ್ವ ವೀಕ್ಷಕರಿಗೆ ಇಂದಿನ ದಿನ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಆಧ್ಯಾತ್ಮಿಕ ಮೌಲ್ಯ ಶಿಕ್ಷಣದ ಬಗ್ಗೆ ವಿಚಾರ ಮಾಡಿದ್ವಿ ಅದರಲ್ಲಿ ಮೊದಲನೇದಾಗಿ ಸೆಲ್ಫ್ ರಿಯಲೈಸೇಷನ್ ಅಥವಾ ಆತ್ಮದ ಬಗ್ಗೆ ಯಥಾರ್ಥವಾಗಿ ಸ್ವಲ್ಪ ವಿಚಾರವನ್ನು ತಿಳ್ಕೊಂಡಿದ್ವಿ ಇಂದಿನ ಸಂಚಿಕೆಯಲ್ಲಿ ಅದನ್ನು ಮುಂದುವರ್ಸೋಣ ಸೊ ನಮಗೆಲ್ರಿಗೂ ಗೊತ್ತಿದೆ ಈ ಶರೀರ ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ ಅಥವಾ ಒಂದು ಸಾಧನ ಆಗಿದೆ ಆತ್ಮ ಈ ಸಾಧನವನ್ನು ನಡೆಸುವಂತಹ ಸಾಧಕ ಅಥವಾ ಆತ್ಮ ಸಾರಥಿ ಆಗಿದೆ ಈ ಶರೀರ ಒಂದು ರಥ ಆಗಿದೆ ಹೇಗೆ ಆತ್ಮ ಡ್ರೈವರ್ ಆಗಿದೆ ಈ ಶರೀರ ವೆಹಿಕಲ್ ಆಗಿದೆ ಕೇವಲ ವೆಹಿಕಲ್ಗೆ ಪೆಟ್ರೋಲ್ ಹಾಕಿದರೆ ಸಾಲದು ಜೊತೆಗೆ ಡ್ರೈವರ್ಗೂ ಕೂಡ ಫುಡ್ ಕೊಡಬೇಕಾಗತ್ತೆ ಹಾಗೆ ಆತ್ಮಕ್ಕೆ ಫುಡ್ ಯಾವುದು ಸೊ ಆತ್ಮಕ್ಕೆ ಆಹಾರನೇ ಯಾವುದು ಮೌಲ್ಯಗಳು ಎಷ್ಟು ನಮ್ಮ ಜೀವನದಲ್ಲಿ ಮೌಲ್ಯಗಳಿರುತ್ತೆ ಅಷ್ಟು ಆತ್ಮಕ್ಕೆ ಶಕ್ತಿ ಬರುತ್ತೆ ಮನೋಬಲ ವೃದ್ಧಿಯಾಗುತ್ತೆ ಮನೋಬಲ ವೃದ್ಧಿಯಾದಾಗ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ನ್ಯಾಚುರಲಿ ನಮ್ಮ ಜೀವನ ಅತ್ಯಂತ ಸುಂದರವಾಗಿರುತ್ತೆ ಮತ್ತು ನಮ್ಮ ಈ ಶರೀರದ ಪಂಚೇಂದ್ರಿಗಳೇನಿದೆ ಅದು ಕೂಡ ನಮ್ಮ ನಿಯಂತ್ರಣದಲ್ಲಿರುತ್ತೆ ಸೊ ಇಂದಿನ ಕಂಪ್ಯೂಟರ್ ಏಜಲ್ಲಿ ನಾವು ಆತ್ಮ ಮತ್ತು ಶರೀರಕ್ಕೆ ಹೋಲಿಸ್ಬೇಕಂದ್ರೆ ಆತ್ಮಕ್ಕೆ ಹೇಳ್ತೀವಿ ಸಾಫ್ಟ್ವೇರ್ ಆಗಿದೆ ಬಾಡಿಗೆ ತಿಳಿಸ್ತೀವಿ ಹಾರ್ಡ್ವೇರ್ ಆಗಿದೆ ಹೇಗೆ ಕಂಪ್ಯೂಟರ್ ಸರಿಯಾಗಿ ನಡಿಬೇಕು ಅಂದರೆ ಹಾರ್ಡ್ವೇರು ಸರಿಯಾಗಿರಬೇಕು ಜೊತೆಗೆ ಸಾಫ್ಟ್ವೇರ್ ಕೂಡ ಕರೆಕ್ಟಾಗಿರಬೇಕು ಹಾಗೆ ಆತ್ಮ ಎನ್ನೋ ಸಾಫ್ಟ್ವೇರು ಕರೆಕ್ಟಾಗಿದ್ದರೆ ಪ್ರೋಗ್ರಾಮಿಂಗ್ ಸರಿಯಾಗಿದ್ದರೆ ಈ ಬಾಡಿ ಎನ್ನುವಂತಹ ಹಾರ್ಡ್ವೇರ್ ಏನಿದೆ ಅದು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸೊ ಸಾಫ್ಟ್ವೇರ್ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಹಾರ್ಡ್ವೇರ್ ಬಗ್ಗೆ ಅಂತ ನಾವು ತಿಳ್ಕೊಂಡಿದ್ದೀವಿ ಹಾಗೆ ನಾವು ಮೊಬೈಲ್ಗೆ ಹೋಲಿಸಿದಾಗ ಆತ್ಮ ಯಾವುದು ಈ ಫಿಸಿಕಲ್ ಆದಂಥ ಐಸ್ಗೆ ಕಾಣಲ್ಲ ಅಥವಾ ಸ್ಥೂಲ ನೇತ್ರಗಳಿಗೆ ಗೋಚರಿಸೋದಿಲ್ಲ ಅದಕ್ಕೆ ಸಿಮ್ ಅಂತ ಹೇಳ್ತೀವಿ ಹಾಗೆ ಈ ಶರೀರಕ್ಕೆ ಹೇಳ್ತೇವೆ ಹ್ಯಾಂಡ್ಸೆಟ್ ಅಂತ ಯಾವುದು ಕಣ್ಣಿಗೆ ಕಾಣಿಸುತ್ತೆ ಅದ್ರ ಬಗ್ಗೆ ನಾವೆಲ್ಲರೂ ಗಮನ ಕೊಟ್ಟಿದ್ದೀವಿ ಆದರೆ ಯಾವುದು ಈ ಭೌತಿಕವಾದಂತಹ ನೇತ್ರಗಳಿಗೆ ಗೋಚರಿಸಲ್ಲ ಅಥವಾ ವಿಸಿಬಲ್ ಇಲ್ಲ ಅದರ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ರಿಯಲೈಸ್ ಮಾಡ್ಕೊಂಡಿಲ್ಲ ಸೊ ಆತ್ಮದ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಬೇಕು ಯಾವುದು ಕಣ್ಣಿಗೆ ಕಾಣಿಸಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸೊ ಈ ಶರೀರದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಈ ಶರೀರ ಪಂಚ ತತ್ವಗಳಿಂದ ಮಾಡಲ್ಪಟ್ಟಿದೆ ನಮಗೆಲ್ರಿಗೂ ಗೊತ್ತಿದೆ ಪ್ರಕೃತಿಯಿಂದ ಬಂದಿರುವಂಥದ್ದು ಈ ಶರೀರ ಗಾಳಿ ನೀರು ಅಗ್ನಿ ಭೂಮಿ ಮತ್ತು ಆಕಾಶ ಇದು ಪ್ರಕೃತಿಯಿಂದ ಮಾಡಲ್ಪಟ್ಟಿದೆ ಈ ಶರೀರದಲ್ಲಿ ಈ ಫೈವ್ ಎಲಿಮೆಂಟ್ಸ್ ಇರಲೇಬೇಕು ಈ ಫೈವ್ ಎಲಿಮೆಂಟ್ಸಲ್ಲಿ ಒಂದು ಎಲಿಮೆಂಟ್ ಇಲ್ಲ ಅಂತ ಹೇಳಿದರೂ ಈ ಶರೀರ ಇರೋದಕ್ಕೆ ಸಾಧ್ಯ ಇಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಶರೀರ ಏಯ್ಟಿ ಪರ್ಸೆಂಟ್ ವಾಟರಿಂದಾಗಿದೆ ಆಗಿದೆ ಸೊ ನೀರಿಂದ ಆಗಿರುವಂತಹ ಈ ಶರೀರವನ್ನು ನಾವು ನೀರು ಕೊಡಲೇಬೇಕು ವಿತೌಟ್ ವಾಟರ್ನ ಸರ್ವೈವ್ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಗಾಳಿ ಯಾವುದು ಆಕ್ಸಿಜನ್ ಸೊ ಈ ಶರೀರ ಇರಬೇಕು ಅಂದರೆ ಜೀವನದಲ್ಲಿ ಸೊ ಆಕ್ಸಿಜನ್ ಕೂಡ ಬೇಕು ಗಾಳಿ ಕೂಡ ಬೇಕು ಅಂದರೆ ಫೈವ್ ಎಲಿಮೆಂಟ್ಸ್ ಈ ಶರೀರಕ್ಕೆ ಅತ್ಯಂತ ಅವಶ್ಯಕತೆ ಇದೆ ಈ ಶರೀರ ಇರಬೇಕು ಅಂದರೆ ನಾವು ಬದುಕನ್ನು ಬದುಕಬೇಕಾದ್ರೆ ಹಾಗೆ ಆತ್ಮನು ಕೂಡ ಈ ಶರೀರದಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡಬೇಕು ಅಂದರೆ ಆತ್ಮಕ್ಕೂ ಕೂಡ ಸೆವೆನ್ ವ್ಯಾಲ್ಯೂಸ್ ಇದೆ ಅದಕ್ಕೆ ಹೇಳ್ತೀವಿ ಆಧ್ಯಾತ್ಮಿಕ ಮೌಲ್ಯಗಳು ಅಥವಾ ಸ್ಪಿರಿಚುವಲ್ ವ್ಯಾಲ್ಯೂಸ್ ಅಂತ ಆತ್ಮದಲ್ಲಿ ಏಳು ಗುಣಗಳಿದೆ ಅದಕ್ಕೆ ನಾವು ಆತ್ಮಕ್ಕೆ ಸತೋ ಗುಣಿ ಅಂತಲೂ ಕೂಡ ಹೇಳ್ತೀವಿ ಆತ್ಮದಲ್ಲಿ ಆ ಸತೋ ಗುಣಗಳಿದೆ ಸೊ ಆತ್ಮದ ಮೊದಲನೇ ಗುಣನೇ ಆಗಿದೆ ನಾಲೆಡ್ಜ್ ಸೊ ಜ್ಞಾನ ಅಂತ ಹೇಳ್ತೀವಿ ಸೊ ಫಸ್ಟ್ ಆಫ್ ಆಲ್ ನಾನು ಆತ್ಮಕ್ಕೆ ಬೇಕಾಗಿರುವಂಥದ್ದು ನಾಲೆಡ್ಜ್ ಸೊ ಇಂಗ್ಲೀಷಲ್ಲಿ ಹೇಳ್ತಾರೆ ನಾಲೆಡ್ಜ್ ಈಸ್ ಲೈಟ್ ನಾಲೆಡ್ಜ್ ಈಸ್ ಮೈಟ್ ಅಂತ ಜ್ಞಾನ ಪ್ರಕಾಶನೂ ಹೌದು ಅಥವಾ ಬೆಳಕು ಹೌದು ಜೊತೆಗೆ ಶಕ್ತಿನೂ ಕೂಡ ಹೌದು ಸೊ ಫಸ್ಟು ನಮ್ಮನ್ನು ನಾವು ರಿಯಲೈಸ್ ಮಾಡಿಕೊಳ್ಳುವಂಥ ನಾಲೆಡ್ಜ್ ಇರಬೇಕು ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು ನಂತರ ಗಾಡ್ ಬಗ್ಗೆ ನಂತರ ಈ ಡ್ರಾಮಾ ಸೃಷ್ಟಿ ನಾಟಕದ ಬಗ್ಗೆ ಹಾಗೂ ಕರ್ಮ ಫಿಲಾಸಫಿ ಕರ್ಮದ ಗುಹ್ಯಗತಿಯನ್ನು ತಿಳ್ಕೊಳ್ಳುವಂಥದ್ದು ಸೊ ಆತ್ಮದ ಮೊದಲನೆಯ ಗುಣ ಆಗಿದೆ ನಾಲೆಡ್ಜ್ ಎರಡನೇ ಗುಣ ಆಗಿದೆ ಪ್ಯೂರಿಟಿ ಅಥವಾ ಪವಿತ್ರತೆ ಸೊ ಮೂರನೇ ಗುಣ ಆಗಿದೆ ಆತ್ಮದ್ದು ಶಾಂತಿ ಅಥವಾ ಪೀಸ್ ಅಂತ ಹೇಳ್ತೀವಿ ನಾಲ್ಕನೇ ಗುಣ ಆಗಿದೆ ಪ್ರೀತಿ ಅಥವಾ ಲವ್ ಆಗಿದೆ ಐದನೆಯ ಗುಣ ಆಗಿದೆ ಹ್ಯಾಪಿನೆಸ್ ಅಥವಾ ಸುಖ ಆರನೆಯ ಗುಣ ಆಗಿದೆ ಬ್ಲಿಸ್ ಅಥವಾ ಆನಂದ ಏಳನೆಯ ಗುಣ ಆಗಿದೆ ಪವರ್ ಅಥವಾ ಶಕ್ತಿ ಸೊ ಆತ್ಮದಲ್ಲಿ ಏಳು ಗುಣಗಳಿದೆ ಆ ಏಳು ಗುಣಗಳ ಒಂದು ಚಿಕ್ಕ ಫಾರ್ಮುಲಾ ಇದೆ ಅದನ್ನು ನಾವು ನೆನ್ಪಿಟ್ಕೊಂಡಾಗ ಸೊ ಆ ವ್ಯಾಲ್ಯೂಸು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟೇಷನ್ ಆಗಿರುತ್ತೆ ಕೆ ಪಿ ಸ್ಕ್ವೇರ್ ಎಲ್ ಎಚ್ ಬಿ ಪಿ ಅಂತ ಹೇಳ್ತೀವಿ ಸೊ ಎಷ್ಟು ನನ್ನ ಆತ್ಮದಲ್ಲಿ ನಾಲೆಡ್ಜ್ ಇರುತ್ತೆ ಅಷ್ಟು ಈ ಬ್ರೈನ್ ಅನ್ನುವಂಥದ್ದಕ್ಕೆ ಅದು ಎಫೆಕ್ಟ್ ಆಗುತ್ತೆ ನಮ್ಮ ಬ್ರೈನಲ್ಲಿರುವಂತಹ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಸೈಂಟಿಫಿಕ್ಕಾಗಿ ಕಾರ್ಯವನ್ನು ನಡೆಸುತ್ತೆ ಮತ್ತು ನಮ್ಮ ಆತ್ಮದಲ್ಲಿ ನಾನು ಆತ್ಮ ಎಷ್ಟು ಪ್ಯೂರಿಟಿಯಿಂದ ಇರ್ತೀನಿ ಎಷ್ಟು ಶುದ್ಧತೆಯಿಂದ ಇರ್ತೀನಿ ಅಷ್ಟು ನನ್ನ ಇಮ್ಯುನ್ಯೂ ಸಿಸ್ಟಮ್ ಏನಿದೆ ಅಥವಾ ರೋಗ ನಿರೋಧಕ ಶಕ್ತಿ ರೆಸಿಸ್ಟೆನ್ಸ್ ಪವರ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ಹೇಳ್ತಾರೆ ಯಾರಲ್ಲಿ ಶುದ್ಧತೆ ಇರುತ್ತೆ ಪವಿತ್ರತೆ ಇರುತ್ತೆ ಅದು ಅವರ ಫೇಸಲ್ಲಿ ಕಾಣಿಸ್ತಾ ಇರತ್ತೆ ತಮಗೆ ಗೊತ್ತಿರ್ಬೋದು ಸೇಂಟ್ಸ್ ಯಾರಿರ್ತಾರೆ ಇರ್ತಾರೆ ಅಥವಾ ಚಿಕ್ಕ ಮಕ್ಕಳು ಯಾರು ಪ್ಯೂರಿಟಿಯಿಂದ ಇರ್ತಾರೆ ಮಹಾನ್ ಆತ್ಮ ಆಗಿರ್ತಾರೆ ಅವರ ಮುಖ ಹೊಳಿತಾ ಇರುತ್ತೆ ಅಂದರೆ ಪವಿತ್ರತೆ ಅಥವಾ ಪ್ಯೂರಿಟಿ ಅನ್ನುವಂಥದ್ದು ನಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಆತ್ಮದ ಎರಡನೇ ಗುಣ ಯಾವುದು ಪ್ಯೂರಿಟಿ ಸೊ ನಾಲೆಡ್ಜ್ ಇದ್ದಾಗ ನನ್ನಲ್ಲಿ ಪ್ಯೂರಿಟಿ ಬರುತ್ತೆ ಅಥವಾ ಪವಿತ್ರತೆ ಬರುತ್ತೆ ಪವಿತ್ರತೆ ಇದ್ದಾಗ ನ್ಯಾಚುರಲಿ ನಮ್ಮಲ್ಲಿ ಪೀಸ್ ಇರುತ್ತೆ ಅಥವಾ ಶಾಂತಿ ಇರುತ್ತೆ ಸೊ ಶಾಂತಿ ಅನ್ನುವಂಥ ಗುಣ ನಮ್ಮ ಜೀವನದಲ್ಲಿ ಎಷ್ಟು ಇರುತ್ತೆ ಆ ಪೀಸ್ ಅನ್ನುವಂಥದ್ದು ಈ ಶರೀರದಲ್ಲಿರುವಂತಹ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ ಅಥವಾ ಶ್ವಾಸಕೋಶಕ್ಕೆ ಪ್ರಭಾವ ಬೀರುತ್ತೆ ನಾನೆಷ್ಟು ಪೀಸ್ಫುಲ್ಲಾಗಿರ್ತೀನಿ ಅಷ್ಟು ನಾನು ಸೊ ನಿರರ್ಗಳವಾಗಿ ಕರೆಕ್ಟಾಗಿ ನಾವು ಉಸಿರಾಡ್ಬೋದು ಈಗಿನ ಏನು ಜಗತ್ತಿನಲ್ಲಿ ಅಟ್ ಪ್ರೆಸೆಂಟ್ ಟೈಮಲ್ಲಿ ಏನು ಕೋವಿಡ್ ಸಿಂಪ್ಟಮ್ಸ್ ಬರ್ತಾ ಇದೆ ಓಮಿಕ್ರಾನ್ ಇರ್ಬೋದು ಅನೇಕ ವೈರಸ್ ಏನು ಕಾಯಿಲೆಗಳು ಬರ್ತಾ ಇದೆ ಸೊ ಅದಕ್ಕೆ ನಾವು ಅದರಿಂದ ನಾವು ಬಚಾವಾಗಬೇಕು ಅಂದರೆ ನಾವೆಷ್ಟು ಈ ಸೋಲಲ್ಲಿರುವಂತಹ ಈ ಕ್ವಾಲಿಟೀಸ್ ಏನಿದೆ ಸೆವೆನ್ ಕ್ವಾಲಿಟೀಸ್ ಅದರಲ್ಲೂ ಕೂಡ ಯಾವುದು ಮೂರನೇ ಕ್ವಾಲಿಟಿ ಇದೆ ಪೀಸ್ ಅನ್ನುವಂಥದ್ದು ಈ ಕ್ವಾಲಿಟಿನ ನಮ್ಮದನ್ನಾಗಿ ಮಾಡಿಕೊಂಡಾಗ ಸೊ ನಮ್ಮ ಉಸಿರಾಟ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಈ ಶಾಂತಿ ಅನ್ನುವಂಥ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಈ ಶಾಂತಿ ಅನ್ನುವಂಥದ್ದು ಮೊದಲು ನನ್ನ ಮನಸ್ಸಲ್ಲಿರಬೇಕು ನಂತರ ಅದು ನನ್ನ ಶಬ್ದಗಳಲ್ಲೂ ಅಷ್ಟೇ ಪೀಸ್ಫುಲ್ಲಾಗಿ ನಾವು ಮಾತಾಡಬೇಕು ಹಾಗೆ ಈ ಪಂಚೇಂದ್ರಿಯಗಳ ಮೂಲಕ ಪೀಸ್ಫುಲ್ಲಾಗಿ ಕೆಲಸವನ್ನು ನಿರ್ವಹಿಸಬೇಕು ಸೊ ಆಗ ನಾವು ಹೆಲ್ದಿಯಾಗಿರ್ಬೋದು ಹಾಗೆ ಆತ್ಮದ ನಾಲ್ಕನೇ ಗುಣ ಏನಿದೆ ಎಲ್ಲರಿಗೂ ಅವಶ್ಯಕತೆ ಇರುವಂಥದ್ದು ಲವ್ ಅಥವಾ ಪ್ರೀತಿ ಸೊ ಈ ಪ್ರೀತಿ ಎನ್ನುವಂಥ ಗುಣ ಆತ್ಮದ್ದು ಈ ಶರೀರದ ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ ನೀವೆಷ್ಟು ಲವ್ಫುಲ್ಲಾಗಿರ್ತೀರ ಎಲ್ಲ ಆತ್ಮಗಳಿಗೆ ನಿಸ್ವಾರ್ಥ ಪ್ರೀತಿಯನ್ನು ಅಥವಾ ಆತ್ಮಿಕ ಪ್ರೀತಿಯನ್ನು ಕೊಡ್ತಿರೋ ಹೃದಯದ ಕಾಯಿಲೆಗಳೇನಿದೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಈ ಲವ್ ಅನ್ನುವಂಥದ್ದು ನನ್ನ ಶರೀರದ ಹೃದಯದಲ್ಲಿರುವಂತಹ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ ಹಾಗೆ ಐದನೇದಾಗಿ ಹ್ಯಾಪಿನೆಸ್ ಅನ್ನುವಂಥದ್ದು ಏಕೆಂದರೆ ಮನುಷ್ಯ ಸದಾ ಕಾಲ ಹ್ಯಾಪ್ಪಿಯಾಗಿರೋದಕ್ಕೇ ಇಷ್ಟಪಡುವಂಥದ್ದು ಸೊ ನಾನು ಸದಾ ಸುಖವಾಗಿರಬೇಕು ಅಂತ ಇಷ್ಟಪಡೋದಾದರೆ ನಾನು ಸದಾ ಕಾಲ ಹ್ಯಾಪಿಯಾಗಿರಬೇಕು ಆತ್ಮದ ಯಾವುದು ಈ ಐದನೆಯ ಗುಣ ಇದೆ ಸಂತೋಷವಾಗಿ ಅಥವಾ ಸುಖದಿಂದ ಇರುವಂಥದ್ದು ಈ ಹ್ಯಾಪಿನೆಸ್ ಅನ್ನುವಂಥದ್ದು ನಮ್ಮ ಈ ಶರೀರದ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಸ್ಟೊಮಕ್ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಯಾವಾಗ ಸ್ಟೊಮಕ್ ನಮ್ಮದು ಹೆಲ್ತಿಯಾಗಿರುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅನೇಕ ಭೌತಿಕ ಕಾಯಿಲೆಗಳಿಂದ ಮುಕ್ತರಾಗ್ತೀವಿ ನಮ್ಮ ಬಾಡಿ ಹೆಲ್ದಿಯಾಗಿರುತ್ತೆ ಹಾಗೆ ಏಳನೆಯ ಗುಣ ಯಾವುದೇ ಆರನೆಯ ಗುಣ ಯಾವುದಿದೆ ಪ್ಲಿಸ್ ಅಥವಾ ಆನಂದ ಸೊ ಆತ್ಮ ಎಷ್ಟು ಆನಂದವಾಗಿರುತ್ತೆ ಅಷ್ಟು ಅದರ ಎಫೆಕ್ಟ್ ಈ ಶರೀರದ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಏಳನೇದಾಗಿ ಶಕ್ತಿ ಅಥವಾ ಪವರ್ ಅಂತ ಹೇಳ್ತೀವಿ ಆತ್ಮದಲ್ಲಿ ಶಕ್ತಿ ಇದ್ದಾಗ ಇದು ನಮ್ಮ ಈ ಶರೀರದ ಬೋನ್ಸ್ ಮತ್ತು ಮಝಲ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಅದರಿಂದ ಯಾವುದೇ ಪ್ರಕಾರದ ಕಾಯಿಲೆಗಳು ಬರೋದಕ್ಕೆ ಸಾಧ್ಯ ಇಲ್ಲ ಜಾಯಿಂಟ್ ಪೇನ್ ಇರ್ಬೋದು ಯಾವುದೇ ಮಂಡಿ ನೋವಿರ್ಬೋದು ಅದು ಬರೋದಕ್ಕೆ ಸಾಧ್ಯ ಇಲ್ಲ ಶಕ್ತಿಯನ್ನು ಕೊಡುತ್ತೆ ಈ ರೀತಿ ಆತ್ಮದಲ್ಲಿರುವಂತಹ ಏಳು ಗುಣಗಳು ಅಥವಾ ಸತೋ ಗುಣಗಳು ಈ ನಮ್ಮ ಶರೀರದ ಏಳು ಆರ್ಗನ್ಸ್ಗೆ ಎಫೆಕ್ಟ್ ಆಗುತ್ತೆ ಈ ಏಳು ಆರ್ಗನ್ಸ್ ಚೆನ್ನಾಗಿದ್ದಾಗ ನಮ್ಮ ಬಾಡಿ ಕರೆಕ್ಟಾಗಿ ಹೆಲ್ದಿಯಾಗಿರುತ್ತೆ ಸೊ ಸೋಲ್ ಕೂಡ ಹೆಲ್ದಿಯಾಗಿರುತ್ತೆ ಜೊತೆಗೆ ಬಾಡಿ ಕೂಡ ಹೆಲ್ದಿಯಾಗಿರುತ್ತೆ ಸೊ ಆತ್ಮದ ಏಳು ಗುಣಗಳನ್ನು ತಿಳ್ಕೊಂಡ್ವಿ ಜ್ಞಾನ ಪವಿತ್ರತೆ ಶಾಂತಿ ಪ್ರೀತಿ ಸುಖ ಆನಂದ ಮತ್ತು ಶಕ್ತಿಯನ್ನು ಈಗ ಒಂದು ಎರಡು ನಿಮಿಷ ಸೊ ನಾವು ಈ ಆತ್ಮದಲ್ಲಿರುವಂತಹ ಏಳು ಗುಣಗಳನ್ನು ಅನುಭವ ಮಾಡ್ತಾ ಹೋಗೋಣ ಅದರ ಪ್ರಭಾವ ಯಾವ ರೀತಿ ನಮ್ಮ ಶರೀರದ ಮೇಲೆ ಬೀರುತ್ತೆ ಅನ್ನುವಂಥದ್ದನ್ನು ಕೆಲವು ಕ್ಷಣಗಳು ಫೀಲ್ ಮಾಡೋಣ ಶಾಂತಿ ನಾನು ಅಗೋಚರವಾದ ಅಭೌತಿಕ ಶಕ್ತಿಯಾಗಿದ್ದೀನಿ ನಾನು ಆತ್ಮ ಸಾಧಕನಾಗಿದ್ದೀನಿ ಈ ಶರೀರ ಸಾಧನ ಆಗಿದೆ ನಾನು ಆತ್ಮ ಸಾರಥಿಯಾಗಿದ್ದೀನಿ ಈ ಶರೀರ ರಥ ಆಗಿದೆ ನಾನು ಆತ್ಮ ಸತೋ ಗುಣಗಳಿಂದ ಮಾಡಲ್ಪಟ್ಟಿದ್ದೇನೆ ನಾನು ಆತ್ಮದಲ್ಲಿ ಜ್ಞಾನ ಪವಿತ್ರತೆ ಶಾಂತಿ ಪ್ರೀತಿ ಸುಖ ಆನಂದ ಹಾಗೂ ಶಕ್ತಿ ಈ ಸತೋ ಗುಣಗಳು ತುಂಬಿದೆ ಈ ಸತೋ ಗುಣಗಳು ಈ ಶರೀರದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಈ ಜ್ಞಾನವೆಂಬ ಗುಣ ಈ ಶರೀರದಲ್ಲಿರುವಂತಹ ಬ್ರೈನ್ಗೆ ಎಫೆಕ್ಟ್ ಆಗ್ತಾ ಇದೆ ನನ್ನ ಮೆದುಳು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗೆ ಪವಿತ್ರತೆಯ ಗುಣ ಈ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ವೃತ್ತಿ ಮಾಡ್ತಾ ಇದೆ ಈ ಶಾಂತಿ ಅನ್ನುವಂಥ ಗುಣ ಈ ಶರೀರದಲ್ಲಿರುವಂತಹ ಲಂಗ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಪ್ರೀತಿಯ ಗುಣ ಈ ನನ್ನ ಹೃದಯದ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ ನನ್ನ ಈ ಹೃದಯ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ನಾನು ಆತ್ಮ ಸುಖದಲ್ಲಿ ಅನುಭವ ಇದ್ದೀನಿ ಸುಖ ಸ್ವರೂಪಿಯಾಗಿದ್ದೀನಿ ಈ ಸುಖದ ಗುಣ ಈ ಶರೀರದ ಡೈಜೆಸ್ಟಿವ್ ಸಿಸ್ಟಮನ್ನು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ನಾನು ಆತ್ಮ ಆನಂದ ಸ್ವರೂಪದಲ್ಲಿದ್ದೀನಿ ಇದು ನನ್ನ ಹಾರ್ಮೋನ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ ನಾನು ಆತ್ಮ ಶಕ್ತಿಶಾಲಿಯಾಗಿದ್ದೀನಿ ಇದು ಬೋನ್ಸ್ ಮತ್ತು ಮಸಲ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ ನಾನು ಆತ್ಮ ಸಂಪೂರ್ಣವಾಗಿ ಶಾಂತಿಯನ್ನು ಅನುಭವ ಮಾಡಿದ್ದೀನಿ ಅನುಭವ ಮಾಡ್ತಾ ಇದ್ದೀನಿ ಈ ಶರೀರ ಹಗುರವಾಗಿದೆ ನನ್ನ ಮನಸ್ಸು ಕೂಡ ಪ್ರಶಾಂತವಾಗಿದೆ ಓ ಶಾಂತಿ ಶಾಂತಿ ಶಾಂತಿ